ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣ ಹಾಗೂ 10ನೆಯ ಕಂತಿನ ಹಣ ಪಡೆಯುತ್ತಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಎಲ್ಲ ಫಲಾನುಭವಿಗಳಿಗೆ ಅಂತಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಈ ಭರ್ಜರಿ ಗುಡ್ ನ್ಯೂಸು ಅಪ್ಲೈ ಆಗೇ ಆಗುತ್ತೆ. ಈ 9 ಹಾಗೂ 10ನೆಯ ಕಂತಿನ ಹಣ ಯಾರ್ಯಾರು ಪಡಿಬೇಕು ಅಂದ್ಕೊಂಡಿದ್ದೀರಾ, ಇನ್ ಕೇಸ್ ನಿಮಗೆ 9ನೆಯ ಕಂತಿನ ಹಣ ಬಂದು 10ನೆಯ ಕಂತಿನ ಹಣ ಬಂದಿಲ್ಲ ಅಂತಂದರೆ ಈ ವಿಡಿಯೋ ನಿಮ್ಗಂತಲೇ ಮಾಡಿರೋದು. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ನಾನು ಏನು ಹೇಳ್ತೇನೆ ಅಂತಂದರೆ ನಿಮಗೆ ಒಂದು ಕಿವಿ ಮಾತನ್ನು, ಈ ವಿಡಿಯೋನ ಇವಾಗಲೇ ಕ್ಲಿಕ್ ಮಾಡಿದ್ದೀರಾ, ನೋಡ್ತಾ ಇದ್ದೀರಾ, ಬಟ್ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ. ವೀಕ್ಷಕರೇ, ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಲಾಸು, ನಮಗೆ ಜಸ್ಟ್ ವ್ಯೂಸ್ ಬಂದರೆ ಸಾಕು. ಇಲ್ಲಿ ನೀವು ಸ್ಕಿಪ್ ಮಾಡಿ ನೋಡಿದ್ದು ಮತ್ತು ಇಲ್ಲಿ ಯಾವ ರೀತಿ ನೋಡಿದ್ರು ಅಂತ ನಮಗೆ ಮ್ಯಾಟರ್ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ನಿಮಗೆ ಯಾಕೆ ಈ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೇನೆ ಅಂತಂದರೆ, ನಾನು ಹೇಳೋದು ನಿಮಗೆ ಅರ್ಥ ಆಗಬೇಕು, ನಿಮಗೆ ಹೆಲ್ಪ್ ಆಗಬೇಕು, ನಿಮಗೆ ಯೂಸ್ಫುಲ್ ಆಗಬೇಕು ಅನ್ನುವಂತಹ ಒಂದು ಕಾರಣದಿಂದ ನಾನು ನಿಮಗೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸಿ ಕೊಡ್ತೇನೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಜನರಿಗೆ 9ನೇ ಕಂತಿನ ಹಣ ಇನ್ನೂ ಕೂಡ ಬಾಕಿ ಕೂಡ ಇದೆ. ಹಾಗಾಗಿ ಅವ್ರಿಗೂ ಕೂಡ ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ. ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ 9ನೆಯ ಕಂತು ಹಾಗೂ 10ನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಭರ್ಜರಿ ಗುಡ್ ನ್ಯೂಸ್ಗಳು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ 9 ಹಾಗೂ 10ನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟ ಇವೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ, ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ 101% ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರಿನ್ನೂ ಈ ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ, ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಯಾಕಂತಂದರೆ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ, ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತವೆ. ಸೊ ಏನು ಕೂಡ ಆಗೋದಿಲ್ಲ, ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ. ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬಂದಿರುವಂತಹ ಈ 9ನೆಯ ಕಂತು ಹಾಗೂ 10ನೆಯ ಕಂತು ಇದರ ಬಗ್ಗೆ ಮಾತಾಡ್ತಾ ಹೋಗೋಣ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಮೊದಲಿಗೆ ನಾನು 9ನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ತಾನೆ. ಇಲ್ಲಿ ಸಾಕಷ್ಟು ಜನರು 9ನೆಯ ಕಂತಿನ ಹಣ ನಮಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ, ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರೆ, ಇವಾಗ ನಿಮಗೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ ಕರ್ನಾಟಕ ಸರ್ಕಾರದವರು ಕೊಟ್ಟಿದ್ದಾರೆ. ಏನು ಅಂತಂದರೆ ವೀಕ್ಷಕರು, ನಿಮಗೆ ಇದೇ ತಿಂಗಳು 30ನೆಯ ತಾರೀಕಿನ ಒಳಗಾಗಿ, ಅಂತಂದರೆ ಇದು ನಾಡಿದ್ದು ಅಂತಂದರೆ ಮಂಗಳವಾರದ ಒಳಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 9ನೆಯ ಕಂತಿನ ಹಣ ಪ್ರತಿಯೊಬ್ಬರಿಗೂ ಕೂಡ, ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಈ 9ನೆಯ ಕಂತಿನ ಹಣ ಅವರವರ ಖಾತೆಗಳಿಗೆ ಬಂದು ಇದು ಜಮೆ ಆಗುತ್ತೆ. ವೀಕ್ಷಕರು, ಇದು ಈಗ ತಾನೇ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸು ಹಾಗೂ ಒಂದು ಭರ್ಜರಿ ಅಪ್ಡೇಟು. ಸೊ ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ, ನಿಮ್ಗೆ ಯಾರು ಗೊತ್ತಿರ್ತಾರೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ 9ನೆಯ ಕಂತಿನ ಹಣಕ್ಕೇ ಮತ್ತು ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನು ಅಂತಂದರೆ, ನಿಮಗೆ ಏನಾದರೂ 8ನೆಯ ಕಂತಿನ ಹಣ ಬಾಕಿ ಇತ್ತು ಅಂತಂದರೆ, ಇನ್ ಕೇಸ್ 7ನೆಯ ಕಂತಿನ ಹಣ ಕೂಡ ಬಾಕಿ ಇತ್ತು ಅಂತಂದರೆ, ನಿಮಗೆ ಇಲ್ಲಿ 4 ಕಂತಿನ ಹಣವನ್ನು ಇವರು ಒಂದೇ ಬಾರಿಗೆ ಕ್ರೆಡಿಟ್ ಮಾಡ್ತವೆ ಅಂತ ಹೇಳಿರುವಂಥದ್ದು. ಅಪ್ ಟು 4 ಅಂತಂದರೆ 4 ಕಂತಿನ ಹಣಕ್ಕಿಂತ ಯಾರಿಗಾದರೂ ಹೆಚ್ಚಿಗೆ ಇದ್ದರೆ ಅವ್ರಿಗೂ ನಾವು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕ್ರೆಡಿಟ್ ಮಾಡ್ತವೆ. ಅಂತಂದರೆ ಇಲ್ಲಿ 4 ಕಂತಿನ ಹಣ ಅಂತಂದರೆ 7,000 ರೂಪಾಯಿ, 6 ಕಂತಿನ ಹಣ ಅಂತಂದರೆ ಇಲ್ಲಿ 12,000 ರೂಪಾಯಿ, 5 ಕಂತಿನ ಹಣ ಅಂತಂದರೆ ಇಲ್ಲಿ 10,000 ರೂಪಾಯಿ, 2 ಕಂತಿನ ಹಣ ಅಂತಂದರೆ ಇಲ್ಲಿ 4,000 ರೂಪಾಯಿ, ಒಂದೇ ಕಂತಿನ ಹಣ ಅಂತಂದರೆ 2,000 ರೂಪಾಯಿ. ನಿಮಗೆ ಎಷ್ಟು ಕಂತಿನ ಹಣ ಇದೆ ಅಷ್ಟು 8ನೆಯ ಕಂತಿನ ಹಣದ ಜೊತೆಗೇ ನಾವು ನಿಮಗೆ ಬರಬೇಕಾಗಿರುವಂತಹ ಈ 9ನೆಯ ಕಂತಿನ ಹಣದ ಜೊತೆಗೇ ನಾವು ನಿಮಗೆ ಬರಬೇಕಾಗಿರುವಂತಹ ಉಳಿದಿರುವಂತಹ ಕಂತಿನ ಹಣವನ್ನು ನಾವು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತೇವೆ ಅಂತ ಇದೀಗ ನಮ್ಮ ಕರ್ನಾಟಕ ಸರ್ಕಾರದವರು ನಿಮಗೆ ತಿಳಿಸಿರುವಂಥದ್ದು. ಇದರ ಜೊತೆಗೆ ಈ ಗೃಹಲಕ್ಷ್ಮಿ ಯೋಜನೆಯ 10ನೆಯ ಕಂತಿನ ಹಣ, 10ನೆಯ ಕಂತಿನ ಹಣ, ಈ 10ನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಇವಾಗ ನಾನು ತಿಳಿಸಿಕೊಡ್ತೇನೆ. ಇಲ್ಲಿ ಸಾಕಷ್ಟು ಜನರು ಅಂತಂದರೆ ಸಾಕಷ್ಟು ಜನರು ಇವಾಗ ವೇಟ್ ಮಾಡ್ತಾ ಇದ್ದಾರೆ 10ನೆಯ ಕಂತಿನ ಹಣ ಯಾವಾಗ ಬರುತ್ತೆ, 10ನೆಯ ಕಂತಿನ ಹಣ ಯಾವಾಗ ಬರುತ್ತೆ, 10ನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಾರಿಗೆ 1ರಿಂದ 9ನೆಯ ಕಂತಿನ ಹಣ ಬಂದಿದೆ ನೋಡಿ, ಅವರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 10ನೆಯ ಕಂತಿನ ಹಣ ಕ್ರೆಡಿಟ್ ಆಗುತ್ತೆ, ಅವ್ರಿಗೆ ಬರುತ್ತೆ. ಇನ್ ಕೇಸ್ ನಿಮಗೆ 9ನೆಯ ಕಂತಿನ ಹಣ ಬಂದಿಲ್ಲ ಅಂತಂದರೆ, ಮೊದಲಿಗೆ 9ನೆಯ ಕಂತಿನ ಹಣವನ್ನು ಇವರು ಕ್ರೆಡಿಟ್ ಮಾಡ್ತಾರೆ, ಆಮೇಲೆ ಈ 10ನೆಯ ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತಾರೆ ಅಂತ. ಇದನ್ನು ನಾ ಹೇಳ್ತಾ ಇಲ್ಲ, ನಿಮಗೆ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂಥದ್ದು. ಹಾಗಾಗಿ ಯಾರು ಈ 10ನೆಯ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರಲ್ಲ, ಸೊ ಎಲ್ಲರೂ ಕೂಡ ವೇಟ್ ಮಾಡಿ ನಿಮಗೆ ಇದೇ ವಾರದಲ್ಲಿ ಅಂತಂದರೆ ಈ ವಾರದಲ್ಲಿನೇ ನಿಮಗೆ ಈ 10ನೆಯ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಇದು ಬರುವಂತಹ ಸಾಧ್ಯತೆಗಳಿದ್ದಾವೆ. ಇನ್ ಕೇಸ್ ಬರುತ್ತಾ ಇದ್ರೆ
ನಾನು ಅದ್ರ ಬಗ್ಗೆ ಖಂಡಿತ ವೀಡಿಯೋ ಮಾಡೇ ಮಾಡ್ತಾನೆ. ಸೊ ತಪ್ಪದೇ ನೋಡಿ, ಇವತ್ತು ಈವ್ನಿಂಗ್ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಇನ್ ಕೇಸ್ ಆಗಿಲ್ಲ ಅಂತಂದರೆ ನಾಳೆ ಮಾಡ್ತಾನೆ. ಈ ವಾರದಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಯೋಜನೆ ತುಂಬ ಜನರಿಗೆ ಹೆಲ್ಪ್ ಆಗಿದೆ. ಸೊ ಇದ್ರ ಬಗ್ಗೆ ತುಂಬ ಅಂತಂದರೆ ತುಂಬ ನೆಗೆಟಿವ್ ಆಗಿ ಇಲ್ಲಿ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಅಂತಂದರೆ ಕಾಂಗ್ರೆಸ್ನವರು ಗೃಹಲಕ್ಷ್ಮಿ ಮತ್ತು ಆ ಲಕ್ಷ್ಮಿ ಈ ಲಕ್ಷ್ಮಿ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿಬಿಟ್ಟು ಜನರಲ್ಲಿ ಹುಟ್ಟು ಕೇಳ್ತಾ ಇದ್ದಾರೆ ಅಂತ ಬಿ ಜೆ ಪಿಯವರು. ಈ ನಮ್ಮ ಇಲ್ಲಿ ಏನಿದು ಎಲೆಕ್ಷನ್ ಆಯೋಗ ಅಂತ ಒಂದು ಇದು ಇರುತ್ತೆ. ಅಂತಂದರೆ ಇದಕ್ಕೆ ಎಲೆಕ್ಷನ್ ಕಮಿಟಿ ಅಂತ ಒಂದು ಕಮಿಟಿ ಇರುತ್ತೆ. ಇದು ಕೇಂದ್ರ ಸರ್ಕಾರ ಅಂತಂದರೆ ಇದು ಟೋಟಲ್ ಆಗಿ ಓವರಾಲ್ ಆಗಿ ಇಡೀ ನಮ್ಮ ಕಂಟ್ರಿಗೆ ಸಂಬಂಧಪಡುತ್ತೆ. ಇದಕ್ಕೆ ಬಿ ಜೆ ಪಿಯವರು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಗೃಹಲಕ್ಷ್ಮಿ ಮತ್ತು ಇನ್ನಿತರ ಭಾಗ್ಯಗಳು ಅಂತ ಇವರು ಗ್ಯಾರಂಟಿಗಳನ್ನು ಕೊಟ್ಬಿಟ್ಟು ಜನರನ್ನು ಮರಳು ಮಾಡ್ತಾ ಇದ್ದಾರೆ, ಹೋಟನ ಕೇಳ್ತಾ ಇದ್ದಾರೆ ಅಂತ. ವೀಕ್ಷಕರೇ, ಈ ಕಾರಣದಿಂದ ಸಾಕಷ್ಟು ಜನರಲ್ಲಿ ಏನು ಬಂದಿದೆ ಅಂತಂದರೆ ಈ ಗೃಹಲಕ್ಷ್ಮಿ ಅನ್ನೋದು ಬ್ಯಾನ್ ಆಗುತ್ತಾ ಅಂತ. ವೀಕ್ಷಕರೇ, ಈ ಗೃಹಲಕ್ಷ್ಮಿ ಅನ್ನೋದು ಬ್ಯಾನ್ ಆಗೋದಿಲ್ಲ. ಯಾಕಂತಂದರೆ ಇರುವಂತಹ 5 ಯೋಜನೆಗಳಲ್ಲಿ ಇದೇ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಯೋಜನೆಯಾಗಿದೆ. ಸೊ ಹಾಗಾಗಿ ಈ ಯೋಜನೆ ಬಂದ್ ಆಗೋದಿಲ್ಲ. ಇದುವರೆಗೂ ಕೂಡ ಯಾವುದೇ ರೀತಿ ಒಂದು ಪ್ರತಿಕ್ರಿಯೆಗಳು ಬಂದಿಲ್ಲ ನಾವು ಬಂದ್ ಮಾಡ್ತೇವೆ ಅಂತ. ಇವರು ನಾವು ಹಾಕ್ತೇವೆ ಅಂತಲೇ ಹೇಳ್ತಾ ಇದ್ದಾರೆ ಹೊರತು ನಾವು ಬಂದ್ ಮಾಡ್ತೇವೆ ಅಂತ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಮಾತಾಡಿಲ್ಲ. ಇನ್ ಕೇಸ್ ಏನಾದರೂ ತಿಳಿಸಿದರೆ ನಾನು ಖಂಡಿತ ನಿಮಗೆ ಹೇಳ್ತೇನೆ, ಅದ್ರ ಬಗ್ಗೆನೂ ಕೂಡ ವೀಡಿಯೋ ಮಾಡ್ತೇನೆ. ವೀಕ್ಷಕರೇ, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ಗಂತಾನೆ ಇದೆ, ಆದಷ್ಟು ಕಮೆಂಟ್ ಮಾಡಿ ನಾನು ನಿಮಗೆಲ್ಲರಿಗೂ ಕೂಡ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಮತ್ತು ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭ ದಿನ ಹೇವೆ.